ನಾನು ರಮನಾಥ್ ವಿಟ್ಲ ಮಾಜಿ ಅಧ್ಯಕ್ಷ ವಿಟ್ಲ ಗ್ರಾಮ ಪಂಚಾಯತ್ ಕೊರೋನಾದ ಬಗ್ಗೆ ಈಗ ಎಲ್ರಿಗೂ ತಿಳಿದಿದೆ ಆದರೆ ಏನಾಗಿದೆ ಅಂತೇಳಿದರೆ ಅದರ ಸೀರಿಯಸ್ನೆಸ್ ಇನ್ನೂ ಬಂದಿಲ್ಲ ನಮ್ಮ ಜನಗಳಲ್ಲಿ ಜನಗಳು ಸಹ ಇನ್ನೂ ಸ್ವಲ್ಪ ಅದರ ಬಗ್ಗೆ ನಿಗ್ ನಿಗ್ಲಿಜೆನ್ಸು ಇದೆ ಯಾಕಂದರೆ ನಮ್ಮ ಊರಿಗೆ ಬಂದಿಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿದೆ ನಿಜವಾಗಿಯೂ ಈಗ ಒಂದು ತುಂಬೆಯಲ್ಲಿ ಅಥವಾ ಇಲ್ಲಿ ಸಜಿಪ ನಡುವಿನಲ್ಲಿ ಬಂದಿದೆ ಅಲ್ಲಿ ಊರಿನಲ್ಲಿ ಏನು ಕಷ್ಟ ಏನು ಪ್ರಾಬ್ಲಮ್ ಅಂತೇಳಿದರೆ ಅದನ್ನು ನೋ ಹೇಳಿ ಪ್ರಯೋಜನ ಇಲ್ಲ ಯಾಕಂದರೆ ಇಡೀ ಇಡೀ ಗ್ರಾಮವನ್ನೇ ಕ್ವಾರಂಟೈನ್ನಲ್ಲಿ ಇರ್ ಇರಿಸ್ತಾರೆ ಅದು ಆ ಸಮಸ್ಯೆಗಳೆಲ್ಲ ನಮ್ಮಲ್ಲಿ ಈಗ ಇರಲ್ಲದೇ ಇದ್ದ ಕಾರಣ ಜನಗಳ ಅದರ ಸೀರಿಯಸ್ನೆಸ್ ಇನ್ನೂ ಗೊತ್ತಾಗಿಲ್ಲ ಒಂದು ವೇಳೆ ನಾವು ನಮ್ಮಲ್ಲಿ ಬರುವಂಥ ಆ ಸಂದರ್ಭಗಳಲ್ಲಿ ನಾವು ಎಷ್ಟು ಜಾಗೃತರಾಗಬೇಕು ಎನ್ನುವಂಥದ್ದು ಭಾಳ ತಿಳ್ಕೊಳ್ಬೇಕಾದ ವಿಚಾರ ತುಂಬ ಇದೆ ಇನ್ನು ಕೊರೋನಾ ಈಗ ಏನಾಗಿದೆ ಅಂದರೆ ಲಾಕ್ಡೌನ್ ಆಗಿ ಹದಿನಾಲ್ಕು ನಾಳೆದು ಹದಿನಾಲ್ಕರವರೆಗೆ ಲಾಕ್ಡೌನ್ ಇದೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಮೊನ್ನೆ ಪೂರ್ತಿ ಬಂದ್ ಮಾಡಿದ ಸಂದರ್ಭದಲ್ಲಿ ಭಾಳ ತೊಂದರೆ ಆಗಿತ್ತು ಈಗ ಅದನ್ನು ದಿವಸಕ್ಕೆ ಮಧ್ಯಾಹ್ನದವರೆಗೆ ಜೀನ್ಸ್ ಅಂಗಡಿ ತಗೊಳ್ಬೋದು ಎನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಸಲಿಸಾಗಿದೆ ಏನು ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ ಸರ್ಕಾರದ ಅನ್ನಭಾಗ್ಯ ಯೋಜನೆ ಇವತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ ಭಾಳ ಪ್ರಯೋಜನಕ್ಕೆ ಬಂದಿದೆ ಇಲ್ಲದಿದ್ದರೆ ನಮ್ಮ ಯಾರ ಮನೆಯಲ್ಲೂ ಇಲ್ಲ ಪರಿಸ್ಥಿತಿ ಆ ಅನ್ನಭಾಗ್ಯದ ಒಂದು ವ್ಯವಸ್ಥೆ ಇದ್ದ ಕಾರಣ ಇಲ್ಲಿ ಬಡವರಿಗೆ ಕ ಖಂಡಿತ ತುಂಬ ತೊಂದರೆ ಆಗಲಿಲ್ಲ ಇದೊಂದು ಒಳ್ಳೆಯ ವಿಚಾರ ಆ ಒಂದು ಮೊನ್ನೆ ಬಂದ್ ಮಾಡಿದ ಸಂದರ್ಭದಲ್ಲಿ ಪೇಟೆಯಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ ಇಲ್ಲಾಯಿತು ಇವತ್ತು ಸ್ವಲ್ಪ ಇದಾಗಿ ಕಡಿಮೆ ಕಡಿಮೆ ಆಗಿಕೊಂಡು ಕಂಟ್ರೋಲ್ ಬಂದಿದೆ ಈಗ ವೆಹಿಕಲನ್ನು ಹೋಗಲಿಕ್ಕೆ ಬಿಡದ 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 ವಿಚಾರ ಎಲ್ಲ ಅದು ಒಳ್ಳೆಯ ವಿಚಾರಗಳು ಇನ್ನೂ ಇದನ್ನು ಹೀಗೆ ಸ್ಟ್ರಿಕ್ಟ್ ಮಾಡುವಂಥ ಅನಿವಾರ್ಯತೆ ಬರ್ಬೋದು ಇನ್ನು ಇದಕ್ಕೆ ನಾವು ತಯಾರಾಗಿರುವಂಥದ್ದು ಭಾಳ ಅಗತ್ಯ ವಿಟ್ಲದಲ್ಲಂತೂ ಅಗತ್ಯ ಬಿದ್ದವರಿಗೆ ಕಿಟ್ಟು ಕೊಡುವಂಥ ವ್ಯವಸ್ಥೆಗಳು ಎಲ್ಲ ಅಲಯನ್ಸ್ ಕ್ಲಬ್ನವರು ಎಲ್ಲ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಅದು ಮಾಡ್ತಾ ಇದ್ದಾರೆ ಅದಕ್ಕೆ ಆ ಬಗ್ಗೆ ವಿಟ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಖಂಡಿತ ಇಲ್ಲ